ನಾನು ಪ್ರಾರಂಭದಲ್ಲಿ ಈ ಕಾಲೇಜಿಗೆ ಬಂದಾಗ ಇಲ್ಲಿ ಹೊಸ ಕಾಲೇಜು ಹೇಗೆ ಪಾಠ ಮಾಡ್ತಾರೆ ಹೇಗೆ ಟೀಚರ್ಸ್ ಎಲ್ಲ ಹೇಗಿರ್ತಾರೆ ಅಂತ ಅನ್ಸಿತ್ತು ಆದರೆ ಇಲ್ಲಿ ತುಂಬಾ ಒಳ್ಳೆ ಕಾಲೇಜ್ ಚೆನ್ನಾಗಿ ಎಜುಕೇಶನ್ ಸಿಗ್ತಾ ಇದೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಮಗೆ ಕಾನೂನಿನ ಬಗ್ಗೆ ಆಗಿರಬಹುದು ಮತ್ತೆ ಜನಪದ ಕಲೆ ರಂಗಭೂಮಿ ಬಗ್ಗೆ ಅರ್ಥಶಾಸ್ತ್ರ ಇತಿಹಾಸ ಹೀಗೆ ಓರಿಯೆಂಟೇಷನ್ ಕ್ಲಾಸ್ಗಳನ್ನ ಮಾಡ್ತಾ ಇರ್ತಾರೆ ಜಾಗತಿಕ ಭಾಷೆಗಳು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಬಿಟ್ರೆ ನೆಕ್ಸ್ಟ್ ನಮ್ಮ ಕಾಲೇಜಿನಲ್ಲೇ ಇರೋದು ಇಲ್ಲಿ ಫ್ರೆಂಚ್ ಮತ್ತೆ ಸ್ಪ್ಯಾನಿಷ್ ಕಲಿಯೋ ಅವಕಾಶ ಇದೆ ಇದು ಬೇರೆ ಯಾವ ಕಾಲೇಜಿನಲ್ಲೂ ಅವಕಾಶ ಇಲ್ಲ ಬಿಎ ಓದಿದ್ರೆ ಬರಿ ಇತಿಹಾಸ ಮತ್ತೆ ಎಕನಾಮಿಕ್ ಅಷ್ಟೇ ಅಲ್ಲದೆ ಫ್ರೆಂಚ್ ಆಗಿರಬಹುದು ಸ್ಪ್ಯಾನಿಷ್ ಮತ್ತೆ ಡಿಜಿಟಲ್ ಫ್ಲೂಯೆನ್ಸಿ ಹೆಲ್ತ್ ಅಂಡ್ ವೆಲ್ನೆಸ್ ಯೋಗ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಸಿಗ್ತಾ ಇದೆ ನಮಗೆ ಪಿಯುಸಿ ನಲ್ಲಿ ನಾವು ಬರಿ ಎಕನಾಮಿಕ್ ಹಿಸ್ಟರಿ ಇದೇ ಓದಿದ್ವಿ ಆದರೆ ಇಲ್ಲಿ ಇನ್ನು ಹೆಚ್ಚು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ ಇದರಿಂದ ನಾವು ಬಿಎ ನಲ್ಲಿ ಓದ್ತಾ ಇರೋದ್ರಿಂದ ನಮಗೆ ಐಎಎಸ್ ಆಗಿರಬಹುದು ಐಪಿಎಸ್ ಮತ್ತೆ ಕೆಎಎಸ್ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಉದ್ಯೋಗಾವಕಾಶಗಳ ಬಗೆಗಿನ ಶಿಕ್ಷಣವನ್ನು ನಾವು ಪಡಿತಾ ಇದ್ವಿ ಇದರಿಂದ ನಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ನಮಗೆ ಸಹಾಯ ಆಗ್ತಾ ಇದೆ ಇದಲ್ಲದೆ ನಮಗೆ ವಿಶೇಷ ತರಗತಿಗಳನ್ನ ಕೂಡ ತಗೋತಾ ಇದ್ದಾರೆ ಡಿಜಿಟಲ್ ಫ್ಲೂಯೆನ್ಸಿ ಯೋಗ ಆಗಿರಬಹುದು ಎಲ್ಲ ವಿಶೇಷ ತರಗತಿಗಳು ತಗೋತಾ ಇದ್ದಾರೆ ನನಗೆ ಈ ಕಾಲೇಜಿನಲ್ಲಿ ಓದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಇಲ್ಲಿನ ಟೀಚರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಒಳ್ಳೆ ಫೆಸಿಲಿಟೀಸ್ ಇದೆ ಲೈಬ್ರರೀಸ್ ಆಗಿರಬಹುದು ಕಂಪ್ಯೂಟರ್ ಲ್ಯಾಬ್ ಫಿಸಿಕ್ಸ್ ಲ್ಯಾಬ್ ತುಂಬ ಖುಷಿಯಿಂದ ಕಲಿತಾ ಇದ್ದೀವಿ